ಗೊಂದಲದ ಗೂಡಾಗಿದ್ದೇಕೆ ಕೋಲಾರ ಜಿಲ್ಲಾ ಬಿ ಜೆ ಪಿ ಆ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಾಬಲ್ಯ ಇದ್ರೂ ಗೊಂದಲ ಯಾಕೆ ಕೋಲಾರ ಮಾಲೂರು ಬಂಗಾರಪೇಟೆ ಕೆಜಿಎಫ್ ನಲ್ಲಿ ಏನಾಗ್ತಿದೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಸೊ ಆರು ವಿಧಾನಸಭಾ ಕ್ಷೇತ್ರ ಇದ್ರೂ ಅಟ್ ಪ್ರೆಸೆಂಟ್ ಒಂದು ಕೂಡ ಬಿ ಜೆ ಪಿ ಎಮ್ ಎಲ್ ಎ ಇಲ್ಲ ಕೋಲಾರದಲ್ಲಿಲ್ಲ ಮಾಲೂರು ಶ್ರೀನಿವಾಸಪುರ ಬಂಗಾರಪೇಟೆ ಕೆ ಜಿ ಎಫ್ ಮತ್ತು ಮುಳುಬಾಗ್ಲು ಈ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಯಾವುದೇ ಎಮ್ ಎಲ್ ಎ ಇಲ್ಲ ಆದರೂ ಕೂಡ ಎಂ ಪಿ ಮಾತ್ರ ಬಿ ಜೆ ಪಿಯ ಮುನಿಸ್ವಾಮಿ ಈಗ ವಿಧಾನಸಭಾ ಚುನಾವಣೆಗೆ ಇನ್ನೇನು ನೂರು ದಿನ ಬಾಕಿ ಅಂತ ಹೇಳ್ಬೋದು ಈ ನೂರು ದಿನಗಳಲ್ಲಿ ಎಲೆಕ್ಷನ್ ಆಗೋಗುತ್ತೆ ಹೇಗಾದರೂ ಮಾಡಿ ಅಟ್ಲೀಸ್ಟು ಮೂರು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಟಾರ್ಗೆಟನ್ನು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಮುನರಾಹತ್ನ ಅವರಿಗೆ ನೀಡಲಾಗಿದೆ ಬಿ ಜೆ ಪಿ ಹೈಕಮಾಂಡ್ ನೀವಂತೂ ಆರ್ ಆರ್ ನಗರದಲ್ಲಿ ಗೆಲ್ತೀರಾ ಅದ್ರಲ್ಲಿ ಡೌಟೇ ಇಲ್ಲ ಮುನರತ್ನವರೇ ಕೋಲಾರದಲ್ಲಿ ನಿಮಗೆ ಉಸ್ತುವಾರಿ ಕೊಟ್ಟಿದ್ದೀವಿ ಒಂದು ಮೂರು ಗೆಲ್ಸಿ ಅಂತ ಅವ್ರಿಗೆ ಒಂದು ಏನೋ ಟಾಸ್ಕ್ ಕೊಟ್ಟಿದ್ದಾರೆ ಮುನ್ರತ್ನ ಅವ್ರಿಗೆ ಗೆಲ್ಲಿಸ್ಕೊಡಿ ಬಿ ಜೆ ಪಿನ ಅಲ್ಲಿ ಅಂತ ಸೊ ಅವರು ಕೂಡ ಕಾಲಿಗೆ ಚಕ್ರ ಕೊಟ್ಕೊಳ್ಳೋರಂತೆ ಯಾವಾಗ ನೋಡಿದ್ರು ಕೋಲಾರಲ್ಲೇ ಇರ್ತಾರೆ ಕೋಲಾರದಲ್ಲಿ ಎಲ್ಲ ಕಾರ್ಯಕ್ರಮ ಕೂಡ ಭಾಗಿಯಾಗ್ತಾರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮಾಧೋರ್ ಆಗಿರ್ಬೋದು ಬಂಗಾರಪೇಟೆ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಕಡೆ ಕೋಲಾರ ಆಗಿರ್ಬೋದು ಎಲ್ಲ ಕಡೆ ಫುಲ್ಲು ಮಿಂಚಿನ ಸಂಚಾರ ಮಾಡಿದ್ದೇ ಮಾಡಿದೆ ಆದರೆ ಗೊಂದಲ ಮಾತ್ರ ಪರಿಹಾರ ಆಗಿಲ್ಲ ವಿಶೇಷವಾಗಿ ಮಾಲ್ದೂರಲ್ಲಿ ಪಿಗೆ ನೆಲೆ ಇದೆ ಈ ಹಿಂದೆ ಶೆಟ್ಟಿ ಗೆದ್ದಿದ್ರು ಅಲ್ಲೂ ಕೂಡ ಬಿ ಜೆ ಪಿನ ಅಂತ ಒಂದು ಚಾನ್ಸ್ ಮುನರತ್ನವ್ರಿಗಿದೆ ಬಿ ಜೆ ಪಿ ಪಕ್ಷಕ್ಕಿದೆ ಆದರೆ ಮಾಲೂರಲ್ಲಿ ಆ ವಾತಾವರಣ ಇದೆಯಾ ಇಲ್ಲ ಮಾಲ್ದೂರು ಬಿ ಜೆ ಪಿ ಟಿಕೆಟ್ ಯಾರಿಗೆ ಅನ್ನೋ ಒಂದು ಗೊಂದಲ ಕಿತ್ತಾಟ ಈಗಲೂ ಕೂಡ ನಡೀತಾ ಇದೆ ಉಡಿ ವಿಜಯಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಇಬ್ಬರ ನಡುವೆ ಕಿತ್ತಾಟ ಪೈಪೋಟಿ ನಡೀತಾ ಇದೆ ಬರೀ ಇಬ್ಬರ ನಡುವೆ ಆ ಒಂದು ಕಿತ್ತಾಟ ಪೈಪೋಟಿ ಇದ್ದಿದ್ರೆ ತೊಂದರೆ ಇರ್ತಿರ್ಲಿಲ್ಲ ಅದು ಕಾರ್ಯಕರ್ತರ ಮನಸ್ಸಲ್ಲಿ ಇಳಿದುಬಿಟ್ಟಿದೆ ಎರಡು ಗುಂಪಾಗಿ ಒಡೆದೋಗಿದೆ ಎರಡು ಗುಂಪಲ್ಲ ಮೂರು ಗುಂಪಾಗಿ ಒಡೆದೋಗಿದೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ತಾಲೂಕು ಬಿ ಜೆ ಪಿದೊಂದು ಬಣ ಉಡಿ ಒಂದು ಬಣ ಮಂಜುನಾಥ್ ಗೌಡ್ರದ್ದು ಒಂದು ಒಂದು ಬಣ ಸೊ ಹಾಗಾಗಿ ಮಾಲೂರಲ್ಲಿ ಬಿ ಜೆ ಪಿ ಒಟ್ಟಾಗಿದ್ದರೆ ಅಟ್ಲೀಸ್ಟ್ ಗೆಲ್ಲುವಂಥ ಪ್ರಯತ್ನವನ್ನ ಮಾಡ್ಬೋದಾಗಿತ್ತು ಸುಲಭವಾಗಿ ಯಾ ಯಾವುದು ಸಿಗೋಲ್ಲ ಇನ್ನು ಗೆಲ್ಲುವಷ್ಟೇ ಅಷ್ಟು ಸುಲಭವಾಗಿ ಸಿಗಲ್ಲ ಗೆದ್ದೇ ಬಿಡ್ತಾರ ಒಟ್ಟಾಗಿದ್ರೆ ಗೊತ್ತಿಲ್ಲ ಆದರೆ ಅಟ್ಲೀಸ್ಟ್ ಒಟ್ಟಾಗಿದ್ರೆ ಗೆಲ್ಲೋದಕ್ಕೆ ಟ್ರೈ ಮಾಡ್ಬೋದಾಗಿತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಟ್ ಆ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇಲ್ಲ ಉಡಿ ವಿಜಯಕುಮಾರ್ ಈ ಕಡೆ ಹೋದ್ರೆ ಮಂಜುನಾಥ್ ಈ ಕಡೆ ಹೋಗ್ತಾರೆ ತಾಲೂಕ್ ಬಿ ಜೆ ಪಿ ಅಲ್ಲೇ ಇರುತ್ತೆ ಎಲ್ಲೂ ಹೋಗೋಲ್ಲ ಹೀಗೆ ಅಂದರೆ ಮಾಲೂರಲ್ಲಿ ಬಿ ಜೆ ಪಿ ಟಿಕೆಟ್ ಯಾರಿಗೆ ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಇದೆ ಈಗಲೂ ಕೂಡ ಕಿತ್ತಾಡ್ತಾ ಇದ್ದಾರೆ ಇದು ಮಾಲ್ನೂರು ಕತೆ ಇನ್ನು ಕೋಲಾರಕ್ಕೆ ಬರೋಣ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ ಜೆ ಡಿ ಎಸ್ನಿಂದ ಸಿ ಎಮ್ ಆರ್ ಶ್ರೀನಾಥ್ ಅನೌನ್ಸ್ ಆಗಿದೆ ಬಿ ಜೆ ಪಿಯಿಂದ ಯಾರು ಅನ್ನೋ ಒಂದು ಚರ್ಚೆ ಅಲ್ಟಿಮೇಟ್ಲಿ ಎರಡು ಸಲ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿದ್ದಂಥ ವರ್ತೂರು ಪ್ರಕಾಶ್ ಬಿ ಜೆ ಪಿಗೆ ಬಂದ ನಂತರ ಅವರಿಗೆ ಟಿಕೆಟ್ ಅನ್ನೋ ಒಂದು ಚರ್ಚೆ ಇತ್ತು ಮುಂಡರತ್ನ ಕೂಡ ತುಂಬ ಸಲ ಹೇಳಿದರು ಸುಧಾಕರ್ ಹೇಳಿದರು ಆದರೆ ಬಿ ಎಲ್ ಸಂತೋಷ್ ಕೋಲಾರಕ್ಕೆ ಹೋಗಿ ಬಂದ ನಂತರ ಚಿತ್ರಣ ಬದಲಾಗಿದೆ ಯಾರು ಮಾತನಾಡಬಾರ್ದ್ರಿ ಟಿಕೆಟ್ ಯಾರಿಗಾದ್ರೂ ಪಕ್ಷಕ್ಕೆ ಓಟ್ ಹಾಕ್ಬೇಕಷ್ಟೆ ಪಕ್ಷದ ಚಿಹ್ನೆಗೆ ಓಟ್ ಹಾಕಬೇಕು ಅದು ನಾನು ಹಾಕ್ತೀನೋ ನೀವಾಗ್ತಿರೋ ಹೊರ್ತುರಾಗ್ತಾರೋ ಪ್ರಕಾಶ್ ಆಗ್ತಿರೋ ಇನ್ನೊಬ್ರು ಆಗ್ತಾರೋ ಗೊತ್ತಿಲ್ಲ ಪಕ್ಷದ ಸಿಂಬಲ್ಗೆ ಓಟ್ ಎಲ್ಲರೂ ಒಟ್ಟಾಗಿ ನನ್ನದೇ ಟಿಕೆಟು ನನಗೆ ಟಿಕೆಟು ಅವನದೇ ಟಿಕೆಟು ಅವನೇ ಎಮ್ ಎಲ್ ಎ ಅಂತ ಯಾಕೆ ನೀವು ಅನೌನ್ಸ್ ಮಾಡ್ತೀರ ಅಂತ ಮುನ್ರತ್ನ ಮತ್ತು ಮುನಿಸ್ವಾಮಿ ಅವರಿಗೆ ಬೈದು ಬಂದಿದ್ದರು ಅಲ್ಲಿಂದ ಫುಲ್ ಸ್ಟಾಪ್ ಆಯಿತು ಹಾಗಿದ್ರೆ ಕೋಲಾರದಲ್ಲೂ ಕೂಡ ಗೊಂದಲ ಇದೆಯಾ ಹೊರ್ತುರ್ ಪ್ರಕಾಶ್ಗೆ ಟಿಕೆಟ್ ಕೊಡಲ್ವಾ ಓಂ ಶಕ್ತಿ ಚಲಪತಿ ಇನ್ನೊಂದಿಷ್ಟು ಜನ ಅಲ್ಲಿ ಟಿಕೆಟ್ ಕೇಳ್ತಿದ್ದಾರೆ ಕೋಲಾರಲ್ಲಿ ಬಿ ಜೆ ಪಿಯಿಂದ ಸೊ ಹಾಗಾಗಿ ಕೋಲಾರ ಕೂಡ ಒಂದು ರೀತಿ ಗೊಂದಲದ ವಾತಾವರಣ ಆಗ್ತಾ ಇದೆ ಇನ್ನು ಬಂಗಾರಪೇಟೆ ಬಂಗಾರಪೇಟೆಯಲ್ಲಿ ಮಾಜಿ ಎಮ್ ಎಲ್ ಎ ಎಮ್ ನಾರಾಯಣಸ್ವಾಮಿ ಅವ್ರಿಗೆ ಲಾಸ್ಟ್ ಟೈಮ್ ಟಿಕೆಟ್ ತಪ್ಪೋಗಿತ್ತು ಬಿ ಜೆ ಪಿಯಿಂದ ಹೀಗಾಗಿ ಬೇಜಾರಾಗಿ ಅವರು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದರು ಈ ಬಾರಿ ಕೂಡ ಚರ್ಚೆ ಆಗ್ತಿದೆ ಬಿ ಜೆ ಪಿಯಿಂದ ಯಾರು ಟಿಕೆಟ್ ಕೊಡಬೇಕು ಅಂತ ಅದು ಮಹೇಶ್ ಕೊಡಬೇಕಾ ಅಥವಾ ಎಕ್ಸ್ ಎಮ್ ಎಲ್ ಎ ಕೊಡಬೇಕಾ ಅಥವಾ ಎಂ ನಾರಾಯಣ ಸ್ವಾಮಿ ಎಕ್ಸ್ ಎಮ್ ಎಲ್ ಎ ಕೊಡಬೇಕಾ ಈ ರೀತಿಯ ಚರ್ಚೆ ಆಗ್ತಾಯಿದೆ ಹೀಗಾಗಿಯೇ ಬೇಜಾರಾಗಿ ಒಂದು ರೀತಿ ಭಯಪಟ್ಟು ಅವರು ಒಂದು ರೆಸಾರ್ಟ್ನಲ್ಲಿ ಕೋಲರಮ್ಮನ ಮೇಲೆ ಆಣೆ ಪ್ರಮಾಣವನ್ನು ಮಾಡಿಸಿದರು ಎಲ್ಲ ಬಂಗಾರಪೇಟೆಯ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷೆಯನ್ನು ಕರೆಸಿ ಯಾರಿಗೇ ಟಿಕೆಟ್ ಕೊಟ್ಟರು ಬಿ ಜೆ ಪಿ ಪರವಾಗಿರ್ತೇವೆ ಪಕ್ಷಾಂತರ ಮಾಡಲ್ಲ ಎಲೆಕ್ಷನ್ ಟೈಮಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಹಾಕ್ತೀವಿ ಹಾಕ್ಸ್ತೀವಿ ಅನ್ನೋ ಒಂದು ಪ್ರಮಾಣವನ್ನು ಮಾಡಿದರು ಎಂಥವ್ರ ಕೇಳಿ ಪ್ರಮಾಣ ಅಂತ ನಿಮ್ಗೆ ಅನ್ಸ್ಬೋದು ಜೋಕ್ ಅನ್ನಿಸ್ಬೋದು ಎಸ್ ಮುನ್ರತ್ನೇ ಪಕ್ಷಾಂತರಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದವರು ಈಗ ಅವರೇ ಪಕ್ಷಾಂತರದ ಬಗ್ಗೆ ಪಾಠ ಮಾಡಿ ಒಂದು ಆಣೆ ಪ್ರಮವನ್ನು ಮಾಡಿಸಿದ್ರು ಸೊ ಹಾಗಾಗಿ ಬಂಗಾರಪೇಟೆಯಲ್ಲೂ ಕೂಡ ಯಾರಿಗೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾರೆ ಅಲ್ಲೂ ಗೊಂದಲ ಎಸ್ ಇನ್ನು ನೆಕ್ಸ್ಟು ಕೆ ಜಿ ಎಫ್ ಕಡೆ ಹೋಗೋಣ ಕೆ ಜಿ ಎಫ್ ಅಲ್ಲೂ ಕೂಡ ಇದೇ ಗೊಂದಲ ಕೆ ಜಿ ಎಫ್ದು ಬಿ ಜೆ ಪಿಯಿಂದ ಸಂಪಂಗಿ ಟಿಕೆಟ್ ಆಕಾಂಕ್ಷಿ ಸಂಪಂಗಿ ಮಾಜಿ ಎಮ್ ಎಲ್ ಎ ಅವರ ತಾಯಿ ಕೂಡ ಮಾಜಿ ಎಮ್ ಎಲ್ ಎ ಲಾಸ್ಟ್ ಟೈಮ್ ಅವ್ರ ಮಗಳನ್ನ ನಿಲ್ಲಿಸಿ ಸೋತಿದ್ರು ಈಗ ಮತ್ತೆ ಟಿಕೆಟ್ ಅವ್ರಿಗೆ ಕೇಳ್ತಿದ್ದಾರೆ ಸೊ ಬಿ ಜೆ ಪಿಯಿಂದ ಅಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಫಸ್ಟ್ ಎಮ್ ಎಲ್ ಎ ಸಂಪಂಗಿನೇ ಹಾಗಾಗಿ ಬಿ ಜೆ ಏನೋ ಒಂದು ರೀತಿ ಅಲ್ಲಿ ನೇಮು ಫೇಮು ಅಂತ ಅಂದ್ಕೊಟ್ಟಿದ್ದು ಸಂಪಂಗಿ ಅಂದರೆ ತಪ್ಪೇನಿಲ್ಲ ಡೌಟ್ ಇಲ್ಲ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಆದರೆ ಈಗ ಸಂಪಂಗಿಗೆ ಟಿಕೆಟ್ ಕೊಡಬಾರ್ದು ಬೇರೆಯವ್ರಿಗೆ ಟಿಕೆಟ್ ಕೊಡಿ ಅಂತ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರೇ ಅಲ್ಲಿ ಬೇರೆ ಪ್ರತ್ಯೇಕ ಬಣ್ಣಗಳನ್ನು ಮಾಡ್ಕೊಂಡಿದ್ದಾರೆ ಮುರಳೀಕೃಷ್ಣ ಅಂತ ಅವರೊಂದು ಸಪ್ರೇಟ್ ವಿಂಗು ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಮನೆಯಲ್ಲ ದೊಡ್ಡ ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ ಕಾರ್ಯಕರ್ತರು ಸೇರ್ಪಡೆ ಬೇರೆಯವರೆಲ್ಲ ಸೇರಿಕೊಂಡು ಒಂದು ರ್ಯಾಲಿ ಎಲ್ಲ ಮಾಡಿದ್ದಾರೆ ನನಗೂ ತುಂಬ ನಮಗೆ ಮತ್ತು ನಮ್ಮ ಆಫೀಸಲ್ಲಿ ತುಂಬ ಫೋನ್ ಮಾಡಿ ನಮ್ಮನ್ನು ಯಾಕೆ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ ಹಾಂ ಬರೀ ಸಂಪಂಗಿ ಅವ್ರು ಇಂಟ್ರೂ ಮಾಡಿದ್ದೀರಾ ನಮ್ಮದು ಮಾಡಿ ಅಂತ ಬನ್ನಿ ಸಮಯ ಆಫೀಸ್ಗೆ ಮಾಡೋಣ ಅಂತ ಹೇಳಿದ್ದೀವಿ ನೋಡ್ಬೇಕು ಬರ್ತಾರೆ ಮುರಳಿ ಕೃಷ್ಣ ಕಡೆಯವರು ಕೆ ಜಿ ಎಫ್ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಅಂತೆ ಸೊ ಇಲ್ಲೂ ಕೂಡ ಕೆ ಜಿ ಎಫ್ ಅಲ್ಲೂ ಕೂಡ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅಂತ ಸೊ ಇಷ್ಟೆಲ್ಲ ಗೊಂದಲ ಇದೆ ಕೆ ಜಿ ಎಫ್ ಅಲ್ಲಿ ಗೊಂದಲ ಮಾಲ್ದೂರಲ್ಲಿ ಗೊಂದಲ ಕೋಲಾರಲ್ಲಿ ಗೊಂದಲ ಬಂಗಾರಪೇಟೆ ಕೂಡ ಗೊಂದಲ ಇನ್ನು ಶ್ರೀನಿವಾಸಪುರದಲ್ಲಿ ಗೊಂದಲ ಇರಲಿಕ್ಕಿಲ್ಲ ಯಾಕೆಂದರೆ ಅಲ್ಲಿ ಬಿಜೆಪಿಗೆ ಅಷ್ಟು ದೊಡ್ಡ ಮಟ್ಟದ ಅಸ್ತಿತ್ವ ಇಲ್ಲ ಅಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅಷ್ಟೇ ಮುಳಭಾಗದಲ್ಲೂ ಕೂಡ ನೋಡಬೇಕು ಇನ್ನೂ ದೊಡ್ಡ ಮಟ್ಟಕ್ಕೆ ಇಲ್ಲ ನಾಗೇಶ್ ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ಬಿ ಜೆ ಪಿ ಅಲ್ಲೂ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿದ್ದರೂ ಕೂಡ ಆರಾಮದಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು ಮಂತ್ರಿ ಕೂಡ ಆಗಿದ್ದರು ಸೊ ಈಗೆಲ್ಲ ಅವರು ಅಲ್ಲಿ ಬೆಂಬಲ ವಾಪಸ್ ತಗೊಂಡು ಕಾಂಗ್ರೆಸ್ ಜಾಯ್ನ್ ಆಗಿಬಿಟ್ಟಿದ್ದಾರೆ ನಾಗೇಶು ಹಾಗಾಗಿ ಮುಳಭಾಗದಲ್ಲಿ ನೋಡಬೇಕು ಇನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಅಂತ ಶುರುವಾಗಿಲ್ಲ ಇಂಪಾರ್ಟೆಂಟ್ ಈ ನಾಲ್ಕು ಕ್ಷೇತ್ರದಲ್ಲಿ ಟ್ರೈ ಮಾಡಿದ್ರೆ ಬಿ ಜೆ ಪಿಗೆ ಚಾನ್ಸ್ ಇದೆ ಆದರೆ ಅವರ ಒಳ ಜಗಲ ಭಿನ್ನಮತ ಭಿನ್ನರಾಗದಿಂದ ಬಿ ಜೆ ಪಿ ಕೋಲಾರದಲ್ಲಿ ತನ್ನ ನೆಲೆಯನ್ನು ಕಳೆದುಕೊಳ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಹುಟ್ಟಾಗ್ತಿದೆ ನೋಡೋಣ ನಿಮ್ಮ ಪ್ರಕಾರ ಈ ನಾಲ್ಕು ಕ್ಷೇತ್ರ ಮಾಲ್ನೂರು ಕೋಲಾರ ಬಂಗಾರಪೇಟೆ ಕೆ ಜಿ ಎಫ್ ಈ ನಾಲ್ಕು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರಾದರೆ ಬಿ ಜೆ ಪಿ ಗೆಲ್ಲಬಹುದಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು